ನಾವಿವತ್ತು ನೋಡ್ತಿರೋ ಮೂವಿ ಎಂತದ್ದು ಅಂತಂದ್ರೆ ನಾವೆಲ್ಲರೂ ಎಷ್ಟೋ ಏಲಿಯನ್ಸ್ ಗಳ ಮೂವಿನ ನೋಡಿರ್ತೀವಿ ಆ ಎಲ್ಲಾ ಮೂವಿಗಳಲ್ಲಿ ಏಲಿಯನ್ಸ್ ಗಳ ದೊಡ್ಡ ದೊಡ್ಡ ಗುಂಪುಗಳು ಭೂಮಿಗೆ ಬಂದು ಭೂಮಿಯ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ವಶಕ್ಕೆ ತಗೊಳಕ್ಕೆ ನೋಡ್ತವೆ ಆದ್ರೆ ನಾವಿವತ್ತು ನೋಡೋಕಿರೋ ಮೂವಿಯಲ್ಲಿ ಬರೀ ಐದ ಐದು ಏಲಿಯನ್ ಶಿಪ್ ಗಳು ಇಡೀ ಭೂಮಿಯನ್ನೇ ತಮ್ಮ ವಶಕ್ಕೆ ತಗೊಳಕೆ ಹೊರಟಿರ್ತವೆ ನಾನ್ ನೋಡಿದ ಏಲಿಯನ್ಸ್ ಗಳ ಮೂವಿಲಿ ಇದು ಕೂಡ ಒನ್ ಆಫ್ ದ ಬೆಸ್ಟ್ ಮೂವಿ ಈ ಮೂವಿ ಹೆಸರು ಬ್ಯಾಟಲ್ ಶಿಪ್ ಅಂತ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ ಮೂವಿಯ ಮೊದಲ ಸೀನ್ ಅಲ್ಲಿ ನಮ್ಗೆ ಅಮೆರಿಕದ ನಾಸ ಸೈಂಟಿಸ್ಟ್ ಗಳಿಗೆ ನಮ್ಮ ಭೂಮಿ ಗ್ರಹಗಳು ಹಾಗೆ ಸೂರ್ಯ ಇರುವಂತ ಸೋಲಾರ್ ಸಿಸ್ಟಮ್ ತರನೆ ತುಂಬಾ ದೂರದಲ್ಲಿ ಮತ್ತೊಂದು ಸೋಲಾರ್ ಸಿಸ್ಟಮ್ ಸಿಕ್ಕಿರುತ್ತೆ ಆ ಸೋಲಾರ್ ಸಿಸ್ಟಮ್ ನಲ್ಲಿ ನಮ್ಮ ಭೂಮಿ ತರನೆ ನೀರು ಗಾಳಿ ವಾತಾವರಣ ಇರುವಂತ ಒಂದು ಗ್ರಹ ಇದೆ ಅಂತ ಗೊತ್ತಾಗುತ್ತೆ ಆ ಗ್ರಹಕ್ಕೆ ನಾಸಾದ ಸೈಂಟಿಸ್ಟ್ ಗಳು ಪ್ಲಾನೆಟ್ ಜಿ ಅಂತ ಹೆಸರನ್ನ ಇಟ್ಟಿರ್ತಾರೆ ನಮ್ಮ ಭೂಮಿಲಿ ಮನುಷ್ಯರು ಇರೋ ತರನೇ ಈ ಪ್ಲಾನೆಟ್ ಜಿ ಅನ್ನೋ ಗ್ರಹದಲ್ಲೂ ಕೂಡ ಬುದ್ಧಿವಂತ ಜೀವಗಳು ಇರಬಹುದು ಅಂತ ನಾಸಾದ ಸೈಂಟಿಸ್ಟ್ ಗಳೆಲ್ಲ ಸೇರಿ ಒಂದು ಸಿಗ್ನಲ್ ಅನ್ನ ಈ ಪ್ಲಾನೆಟ್ ಜಿ ಅನ್ನೋ ಗ್ರಹಕ್ಕೆ ಕಳುಸ್ತಾರೆ ನಂತರದ ಸೀನ್ ಅಲ್ಲಿ ಈ ಮೂವಿಯ ಮೇನ್ ಗಳು ನಮಗೆ ಪರಿಚಯ ಆಗ್ತಾರೆ ಇವನ ಹೆಸರು ಸ್ಟೋನ್ ಹಾಪರ್ ಅಂತ ಸ್ಟೋನ್ ಹಾಪರ್ ಯು ಎಸ್ ನೇವಿಯಲ್ಲಿ ಕಮಾಂಡರ್ ಆಗಿರ್ತಾನೆ ಆದ್ರೆ ತಮ್ಮ ಅಲೆಕ್ಸ್ ಹಾಪಾರ್ ಯಾವ್ದೇ ಕೆಲಸ ಒಳ್ಳೆ ಪೊರಕಿ ತರ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ನಿಂತಿರ್ತಾನೆ ಆದ್ರಿಂದ ಸ್ಟೋನ್ ಅವನಿಗೆ ಚೆನ್ನಾಗಿ ಬೈದು ಹೇಳ್ತಾನೆ ನೀನ್ ಈ ತರ ಜವಾಬ್ದಾರಿ ಇಲ್ದೋ ಒಂಥರ ಓಡಾಡ್ಕೊಂಡು ನಿಂತ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ಆದ್ರಿಂದ ರೆಡಿ ಆಗು ನಾಳೆ ಇಂದರೆ ನೀನು ನೇವಿಗೆ ಜಾಯ್ನ್ ಆಗ್ಬೇಕು ಅಂತ ನಂತರ ಸೀನ್ ಇಲ್ಲಿಂದ ಒಂದಷ್ಟು ವರ್ಷಗಳು ಮುಂದಕ್ಕೆ ಹೋಗುತ್ತೆ ಅಲೆಕ್ಸ್ ಈಗ ಸ್ಟೋನ್ ಹಾಪರ್ ನ ಮಾತನ್ನ ಕೇಳಿ ತುಂಬಾ ಕಷ್ಟಪಟ್ಟು ಯು ಎಸ್ ನೇವಿಯಲ್ಲಿ ಲ್ಯೂಟಿನೆಂಟ್ ಆಗಿರ್ತಾನೆ ಅಷ್ಟೇ ಅಲ್ಲ ಯು ಎಸ್ ನೇವಿಯ ಅಡ್ಮಿರಲ್ ಮಗಳು ಸ್ಯಾಮ್ನ ಇಷ್ಟ ಪಡ್ತಿರ್ತಾನೆ ಸ್ಯಾಮ್ನ ಇಷ್ಟ ಪಡ್ತಿರೋ ವಿಷಯನ ಅವಳ ತಂದೆ ಅಡ್ಮಿರಲ್ ಶೇನ್ ಗೆ ಹೇಳೋದಕ್ಕೆ ಅಂತ ಹೋಗ್ತಾನೆ ಆದ್ರೆ ಅಲೆಕ್ಸ್ ಹತ್ರ ಡಿಸಿಪ್ಲಿನ್ ಇಲ್ಲ ಹಾಗೆ ಅವನು ಯಾವ್ದೇ ಕೆಲಸನ ಸರಿಯಾಗಿ ಮಾಡೋದಿಲ್ಲ ಅಂತ ಅಡ್ಮಿರಲ್ ಗೆ ಗೊತ್ತಾಗೋಗುತ್ತೆ ಆದ್ರಿಂದ ಅವರು ಅವರ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ ಈ ಕಡೆ ನಮ್ಗೆ ನಾಸಾದ ಹೆಡ್ ಕ್ವಾರ್ಟರ್ ನಲ್ಲಿ ತೋರಿಸ್ತಾರೆ ಮೂವಿಯ ಮೊದಲಲ್ಲಿ ತೋರ್ಸುದ್ರಲ್ಲ ಪ್ಲಾನೆಟ್ ಜೀಳ ಬುದ್ಧಿವಂತ ಜೀವಿಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಾಸಾದ ಸೈಂಟಿಸ್ಟ್ ಗಳು ಸಿಗ್ನಲ್ ಅನ್ನ ಕಳಿಸಿದ್ನ ಆ ಸಿಗ್ನಲ್ ಅನ್ನ ಫಾಲೋ ಮಾಡಿಕೊಂಡು ಪ್ಲಾನೆಟ್ ಜೀಲಿಂತ ಜೀವಿಗಳು ಐದು ಸ್ಪೇಸ್ ಶಿಪ್ ನಲ್ಲಿ ತುಂಬಾ ವೇಗವಾಗಿ ಭೂಮಿಯ ಕಡೆಗೆ ಬರ್ತಿರ್ತವೆ ಹೀಗೆ ಬರ್ತಿರ್ಬೇಕಾದ್ರೆ ಆ ಐದು ಸ್ಪೇಸ್ ಶಿಪ್ ನಲ್ಲಿ ಒಂದು ಸ್ಪೇಸ್ ಶಿಪ್ ಸ್ಯಾಟಲೈಟ್ ಗೆ ಕ್ರಾಶ್ ಆಗಿ ಹಾಂಗ್ಕಾಂಗ್ ನ ಸಿಟಿಯ ಮಧ್ಯೆ ಬಂದು ಬಿದ್ದೋಗುತ್ತೆ ಇದರಿಂದ ಎಷ್ಟೋ ಅಮಾಯಕ ಜನರು ಅವರ ಪ್ರಾಣನ ಕಳ್ಕೊತಾರೆ ಉಳಿದ ನಾಲ್ಕು ಸ್ಪೇಸ್ ಶಿಪ್ ಗಳು ಬಂದು ಸಮುದ್ರದಲ್ಲಿ ಲ್ಯಾಂಡ್ ಆಗ್ತವೆ ಗಳು ಆ ಕ್ರಾಶ್ ಆಗಿರುವಂತ ಸ್ಪೇಸ್ ಶಿಪ್ ಅನ್ನು ಚೆಕ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಏಲಿಯನ್ಸ್ ಗಳು ಕಮ್ಯುನಿಕೇಶನ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದ ಸ್ಪೇಸ್ಶಿಪ್ ಈಗ ಕ್ರಾಶ್ ಆಗಿರೋದು ಅಂತ ಈ ಕಡೆ ಸಮುದ್ರದ ಮಧ್ಯದಲ್ಲಿ ನಾಲ್ಕು ಸ್ಪೇಸ್ ಶಿಪ್ಗಳು ಬಂದು ಲ್ಯಾಂಡ್ ಆಗಿರ್ತಾವಲ್ಲ ಅವುಗಳ ಹತ್ರ ಯು ಎಸ್ ಬರ್ತಾರೆ ಅಲೆಕ್ಸ್ ಹಾಗೂ ಕಮಾಂಡರ್ ಆಗಿರುವ ಅವನ ಅಣ್ಣ ಸ್ಟೋನ್ ಹಾಪರ್ ಕೂಡ ಇಲ್ಲಿರ್ತಾರೆ ನಂತರ ಸ್ಪೇಸ್ ಶಿಪ್ ನ ಒಳಗಡೆ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಅಲೆಕ್ಸ್ ಹಾಗೂ ಇಬ್ಬರ ಸೋಲ್ಜರ್ಸ್ ಗಳನ್ನ ಆ ಜಾಗಕ್ಕೆ ಕಳಿಸ್ತಾರೆ ಅಲೆಕ್ಸ್ ಕೂಡ ಸ್ಪೇಸ್ ಶಿಪ್ ಹತ್ರ ಬಂದು ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಟಚ್ ಮಾಡ್ತಾನೆ ಟಚ್ ಮಾಡಿದ ತಕ್ಷಣ ಐ ಹೋಲ್ಟೇಜ್ ಶಾಕ್ ಹೊಡೆದು ಅವನು ದೂರವಾಗಿ ಬಿದ್ದೋಗ್ತಾನೆ ಅದೇ ಸಮಯಕ್ಕೆ ತುಂಬಾ ಪ್ರಕಾಶಮಾನವಾದ ಬೆಳಕು ಹೊರಗಡೆ ಬಂದು ಆ ನಾಲ್ಕು ಸ್ಪೇಸ್ ಶಿಪ್ ಇದ್ದ ಸುತ್ತಮುತ್ತ ಜಾಗದಲ್ಲಿ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಕ್ರಿಯೇಟ್ ಆಗುತ್ತೆ ಹೀಗೆ ಕ್ರಿಯೇಟ್ ಆದಂತಹ ಪ್ರೊಟೆಕ್ಟಿವ್ ಶೀಲ್ಡ್ ಒಳಗಡೆ ಯು ಎಸ್ ನೇವಿಯ ಎಷ್ಟೋ ಹಡಗುಗಳು ಕೂಡ ಸೇರ್ಕೊ ಅದರಲ್ಲಿ ಅಲೆಕ್ಸ್ ಹಾಗೂ ಅವನ ಅಣ್ಣ ಸ್ಟೋನ್ ಹಾಪರ್ ಕೂಡ ಇರ್ತಾರೆ ಇಲ್ಲಿ ಯು ಎಸ್ ಅವರಿಗೆ ಮತ್ತೊಂದು ಪ್ರಾಬ್ಲಮ್ ಎದುರಾಗುತ್ತೆ ಅದೇನಂತಂದ್ರೆ ಏರ್ಲೈನ್ಸ್ ಗಳ ಶಿಪ್ ಗಳು ಕಣ್ಣಿಗೆ ಕಾಣಿಸ್ತಿರ್ತವೆ ಆದ್ರೆ ಯು ಎಸ್ ನೇವಿಯ ರೆಡಾರ್ ನಲ್ಲಿ ಡಿಟೆಕ್ಟ್ ಆಗ್ತಿರೋದಿಲ್ಲ ಕ್ರಿಯೇಟ್ ಆಗಿರೋ ಪ್ರೊಟೆಕ್ಟಿವ್ ಶೀಲ್ಡ್ ನಿಂದ ಯಾರು ಕೂಡ ಹೊರಗಡೆ ಹೋಗೋದಕ್ಕಾಗುದಿಲ್ಲ ಹಾಗೆ ಹೊರಗಡೆಯಿಂದ ಒಳಗಡೆನು ಕೂಡ ಬರೋದಕ್ಕಾಗುದಿಲ್ಲ ಯಾಕೆಂತಂದ್ರೆ ಈ ಪ್ರೊಟೆಕ್ಟಿವ್ ಶೀಲ್ಡ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇದು ಕೂಡ ಸಾಕಾಗೋದಿಲ್ಲ ಅಂತ ಆ ಪ್ರೊಟೆಕ್ಟಿವ್ ಶೀಲ್ಡ್ ನ ಒಳಗಡೆ ಇರುವಂತಹ ಯು ಎಸ್ ಆರ್ಮಿಯ ಸೋಲ್ಜರ್ಸ್ ಗಳ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ ಆ ಪ್ರೊಟೆಕ್ಟಿವ್ ಶೀಲ್ಡ್ ನ ಒಳಗಡೆ ಏಲಿಯನ್ಸ್ ಗಳು ಕಮ್ಯುನಿಕೇಶನ್ ಡಿವೈಸ್ ವರ್ಕ್ ರೀತಿ ಮಾಡ್ಬಿಟ್ಟಿರ್ತವೆ ನಂತರ ನೀರಿನ ಒಳಗಡೆಯಿಂದ ಮೂರು ಏಲಿಯನ್ಸ್ ಗಳ ಶಿಪ್ ಗಳು ಮೇಲೆ ಬರ್ತವೆ ಈ ಸ್ಪೇಸ್ ಶಿಪ್ ಗಳನ್ನ ನೋಡಿದ್ರೆ ಯಾರು ಬೇಕಾದ್ರೂ ಆರಾಮಾಗಿ ಗೊತ್ತಾಗುತ್ತೆ ಇವುಗಳನ್ನ ಯುದ್ಧಕ್ಕೋಸ್ಕರನೇ ಮಾಡಿರೋದು ಅಂತ ನಂತರ ಸ್ಟೋನ್ ಹಾಪರ್ ಆ ಏಲಿಯನ್ಸ್ ಗಳ ಶಿಪ್ ಗೆ ಒಂದು ವಾರ್ನಿಂಗ್ ಸಿಗ್ನಲ್ ಅನ್ನ ಕೊಡ್ತಾನೆ ಏಲಿಯನ್ಸ್ ಗಳ ಕೂಡ ಏನು ಕಮ್ಮಿ ಆಗಿರ್ಲಿಲ್ಲ ಹೈ ಫ್ರೀಕ್ವೆನ್ಸಿ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನ ರಿಲೀಸ್ ಮಾಡ್ತವೆ ಅದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ಕಿಟಕಿ ಗಾಜುಗಳೆಲ್ಲ ಹೊಡೆದೋಗ್ತವೆ ಹಾಗೆ ಯಾರ ಕೈಲೂ ಕೂಡ ಅದನ್ನ ಕೇಳೋದಕ್ಕೆ ಆಗೋದಿಲ್ಲ ನಂತರ ಏಲಿಯನ್ಸ್ ಗಳು ಪ್ರೊಟೆಕ್ಟಿವ್ ಶೀಲ್ಡ್ ನ ಒಳಗಡೆ ಇದ್ದಂತ ಯು ಎಸ್ ನೇವಿಯ ಶಿಪ್ ಗಳನ್ನ ಸ್ಕ್ಯಾನ್ ಮಾಡಿದಾಗ ಆ ಶಿಪ್ ಗಳಲ್ಲಿ ವೆಪನ್ಸ್ ಗಳಿರೋದು ಏಲಿಯನ್ಸ್ ಗಳಿಗೆ ಗೊತ್ತಾಗುತ್ತೆ ಆದ್ರಿಂದ ಯು ಎಸ್ ನೇವಿಯ ಎರಡು ಗಳ ಮೇಲೆ ಬಾಂಬ್ ಗಳನ್ನ ಹಾಕಿ ಧ್ವಂಸ ಮಾಡಕ್ ಬಿಡ್ತವೆ ಏರ್ಲೆನ್ಸ್ ಗಳು ಮಾಡಿದ ಈ ಬಾಂಬ್ ಬ್ಲಾಸ್ಟ್ ನಲ್ಲಿ ಅಲೆಕ್ಸ್ ನ ಅಣ್ಣ ಸ್ಟಾನ್ ಹಾಪರ್ ಕೂಡ ಸೇರಿಸಿ ತುಂಬಾ ಜನ ಆಫೀಸರ್ಸ್ ಗಳು ಸತ್ತೋಗ್ತವೆ ಇದನ್ನೆಲ್ಲ ನೋಡಿ ಅಲೆಕ್ಸ್ ಅಂತೂ ತುಂಬಾನೇ ದುಃಖ ಆಗೋಗುತ್ತೆ ನಂತರ ಅಲೆಕ್ಸ್ ಅವನ ಶಿಪ್ ಗೆ ಬಂದು ಅವನ ಅಣ್ಣ ಹಾಗೂ ತುಂಬಾ ಆಫೀಸರ್ಸ್ ಗಳನ್ನ ಆ ಏಲಿಯನ್ಸ್ ಗಳು ಸಾಯಿಸಿರೋದ್ರಿಂದ ತುಂಬಾ ಕೋಪ್ ತಿಂದಾನೆ ಅಲ್ಲಿ ಆರ್ಡರ್ ಮಾಡ್ತಾನೆ ಎಲ್ಲಾ ವೆಪನ್ಸ್ ಗಳನ್ನ ತಯಾರು ಮಾಡ್ಕೊಳ್ಳಿ ನಾವು ಆ ಏಲಿಯನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದೀವಿ ಅಂತ ಆದ್ರೆ ಆ ಏಲಿಯನ್ಸ್ ಗಳು ಮತ್ತೊಂದು ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತವೆ ಆ ಶಿಪ್ ನಲ್ಲಿ ಇದ್ದಂತ ಜನರೆಲ್ಲಾ ನೀರ್ ನಲ್ಲಿ ಮುಳುಗ್ತಿರ್ತಾರೆ ಮೊದ್ಲು ಅವರನ್ನ ಕಾಪಾಡಬೇಕು ಅಂತ ಅಲೆಕ್ಸ್ ಹಾಗೂ ಅವನ ಟೀಮ್ ಆ ಮುಳುಗ್ತಿರೋಂತ ಆಫೀಸರ್ಸ್ ಗಳನ್ನ ಕಾಪಾಡೋದಕ್ಕೆ ಅಂತ ಹೋಗ್ತಾರೆ ಇವರು ಅಟ್ಯಾಕ್ ಮಾಡೋದಕ್ಕೆ ಬರದೆ ಬೇರೆ ಕಡೆಗೆ ಹೋಗ್ತಿರೋದನ್ನ ನೋಡಿ ಏಲಿಯನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ ಯಾರಿಂದ ಹಾಗೂ ಯಾವ ವಸ್ತುವಿನಿಂದ ನಮ್ಗೆ ಅಪಾಯ ಇದೆ ಅಂತ ಗೊತ್ತಾಗುತ್ತೋ ಏಲಿಯನ್ಸ್ಗಳು ಅವುಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಿ ಅವುಗಳನ್ನ ನಾಶ ಮಾಡ್ತವೆ ನಂತರ ಏಲಿಯನ್ಸ್ ಗಳ ಮದರ್ ಸ್ಪೇಸ್ ಶಿಪ್ ನಿಂದ ಮೂರು ಡ್ರೋನ್ಗಳು ಹೊರಗಡೆ ಬಂದು ಏರ್ ಫೋರ್ಸ್ ನ ಬೇಸ್ ಹತ್ರ ಹೋಗಿ ಅಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಸ್ಕ್ಯಾನ್ ಮಾಡ್ತವೆ ಅಲ್ಲಿ ಯಾವ್ಯಾವ ವಸ್ತುಗಳಿಂದ ಮನುಷ್ಯರು ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಏಲಿಯನ್ಸ್ ಗಳಿಗೆ ಗೊತ್ತಾಗುತ್ತೋ ಆ ವಸ್ತುಗಳನ್ನೆಲ್ಲ ಕಣ್ಣು ಮುಚ್ಚಿ ಕಣ್ಣು ಬಿಡೋ ನಾಶ ಮಾಡಿ ಅಲ್ಲಿಂದ ಸೀದಾ ಆ ಮೂರು ಡ್ರೋನ್ಸ್ ಗಳು ಸಿಟಿಯ ಒಳಗಡೆ ಬರ್ತವೆ ಸಿಟಿಯಲ್ಲೂ ಕೂಡ ಯಾವ ಯಾವ್ಯಾವ ವಸ್ತುಗಳು ಡೇಂಜರಸ್ ಅಂತ ಆ ವಸ್ತುಗಳನ್ನೆಲ್ಲ ಏಲಿಯನ್ಸ್ ಡ್ರೋನ್ ಡ್ರೋನ್ಗಳು ನಾಶ ಮಾಡ್ತಾ ಹೋಗ್ತವೆ ಒಂದು ಡ್ರೋನ್ ಒಂದು ಚಿಕ್ಕ ಹುಡುಗನ ಮುಂದೆ ಬಂದು ಅವನನ್ನ ಸ್ಕ್ಯಾನ್ ಮಾಡಿದಾಗ ಏಲಿಯನ್ಸ್ ಗಳಿಗೆ ಗೊತ್ತಾಗುತ್ತೆ ಇವನ್ ಒಳಗಡೆ ಯಾವ್ದೇ ತರದ ವೆಪನ್ ಇಲ್ಲ ಇವನಿಂದ ನಮ್ಗೆ ಯಾವ್ದೇ ತೊಂದರೆ ಆಗುದಿಲ್ಲ ಅಂತ ಆದ್ರಿಂದ ಅವನಿಗೆ ಏನು ಮಾಡದೆ ಅಲ್ಲಿಂದ ಹೊರಟೋಗುತ್ತೆ ಈ ಕಡೆ ಅಡ್ಮಿರಲ್ ನ ಮಗಳು ಸ್ಯಾಮ್ ಅದೇ ಅಲೆಕ್ಸ್ ಇಷ್ಟ ಪಡ್ತಿರ್ತಾನಲ್ಲ ಅದೇ ಹುಡುಗಿ ಈ ಸ್ಯಾಮ್ ಒಬ್ಳು ಫಿಸಿಯೋಥೆರಪಿಸ್ಟ್ ಆದ್ರಿಂದ ಯುದ್ಧದಲ್ಲಿ ತನ್ನ ಎರಡು ಕಾಲನ್ನ ಕಳ್ಕೊಂಡಿರೋ ಮೈಕ್ ಅನ್ನು ಎಕ್ಸ್ ಮಿಲಿಟರಿ ಆಫೀಸರ್ ನ ಮೀಟ್ ಮಾಡಿ ಅವನ ಕಾಲಿಗೆ ಹಾಕಿರುವಂತ ಸ್ಟೀಲ್ ಲೆಗ್ಸ್ ಗಳಿಂದ ನಡೆಯೋದಕ್ಕೆ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಬಂದಿರ್ತಾಳೆ ಹೀಗೆ ಮೈಕ್ ಗೆ ವಾಕಿಂಗ್ ಮಾಡಿಸೋದಕ್ಕೆ ಅಂತ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋಡ್ತಾರೆ ಏಲಿಯನ್ಸ್ ಗಳು ಅವರ ಸ್ಪೇಸ್ ಶಿಪ್ ನಲ್ಲಿ ಈ ಮನುಷ್ಯರು ಬೇರೆ ಗ್ರಹದ ಜೀವಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದಷ್ಟು ಡಿವೈಸ್ ಗಳನ್ನ ತಯಾರು ಮಾಡಿರ್ತಾರಲ್ಲ ಆ ಡಿವೈಸ್ ಗಳನ್ನೆಲ್ಲ ತಮ್ಮ ವಶಕ್ಕೆ ತಗೊಂಡು ಅವರ ಗ್ರಹದ ಜೀವಿಗಳ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಯಾಕೆ ಅಂತಂದ್ರೆ ಆಗ್ಲೇ ನಮ್ಗೆ ತೋರಿಸುದ್ರಲ್ಲ ಐದು ಸ್ಪೇಸ್ ಶಿಪ್ ನಲ್ಲಿ ಒಂದು ಸ್ಪೇಸ್ ಶಿಪ್ ಸ್ಯಾಟಲೈಟ್ ಗೆ ಕ್ರಾಶ್ ಆಗಿದ್ದನ್ನ ಆ ಕ್ರಾಶ್ ಆಗಿದ್ದಂತ ಸ್ಪೇಸ್ ಶಿಪ್ ಏಲಿಯನ್ಸ್ ಗಳು ಕಮ್ಯುನಿಕೇಶನ್ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದಂತ ಒಂದು ಸ್ಪೇಸ್ ಶಿಪ್ ಅದು ಈಗ ನಾಶ ಆಗಿರೋದ್ರಿಂದ ಕಮ್ಯುನಿಕೇಶನ್ ಮಾಡೋದಕ್ಕೆ ಮನುಷ್ಯರ ಡಿವೈಸ್ ಗಳನ್ನೇ ಉಪಯೋಗಿಸ್ಕೊತಿರ್ತವೆ ಈ ಕಡೆ ತೋರಿಸ್ತಾರೆ ಅಲೆಕ್ಸ್ ನ ಶಿಪ್ ನಲ್ಲಿರುವಂತಹ ಆಫೀಸರ್ಸ್ ಗಳಿಗೆ ಪ್ರಜ್ಞೆ ತಪ್ಪಿರುವಂತಹ ಒಂದು ಏಲಿಯನ್ ಸಿಕ್ಕಿರುತ್ತೆ ಅದೇ ಸ್ಯಾಟಲೈಟ್ ಗೆ ಕ್ರಾಶ್ ಆಗಿರುತ್ತಲ್ಲ ಒಂದು ಸ್ಪೇಸ್ ಶಿಪ್ ಆ ಸ್ಪೇಸ್ ಶಿಪ್ ನಲ್ಲಿ ಇದ್ದಂತ ಒಂದು ಏಲಿಯನ್ ಸಮುದ್ರಕ್ಕೆ ಬಿದ್ದೋಗಿರುತ್ತೆ ಅದೇ ಏಲಿಯನ್ ಈಗ ಈ ಆಫೀಸರ್ಸ್ ಗಳಿಗೆಲ್ಲ ಸಿಕ್ಕಿರೋದು ಅಲೆಕ್ಸ್ ಆ ಏಲಿಯನ್ ಹೆಲ್ಮೆಟ್ ಅನ್ನ ತೆಗೆದು ನೋಡಿದಾಗ ಎಲ್ರಿಗೂ ಗೊತ್ತಾಗುತ್ತೆ ಈ ಏಲಿಯನ್ಸ್ ಗಳು ನೋಡೋದಕ್ಕೆ ಸ್ವಲ್ಪ ಮನುಷ್ಯರ ತರನೇ ಇರೋದು ಅಂತ ಹೀಗೆ ಚೆಕ್ ಮಾಡ್ತಿರ್ಬೇಕಾದ್ರೆ ಆ ಏಲಿಯನ್ ಗೆ ಎಚ್ಚರ ಆಗಿ ಅಲೆಕ್ಸ್ ನ ತಲೆಯ ಮೇಲೆ ಕೈ ಇಟ್ಟು ಇದುವರೆಗೂ ಆ ಏಲಿಯನ್ ಗಳು ಎಷ್ಟು ಗ್ರಹನ ಯಾವ್ಯಾವ ತರ ನಾಶ ಮಾಡಿದಾವೆ ಅಂತ ಟೆಲಿಪತಿ ಮೂಲಕ ತೋರಿಸುತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ಮತ್ತಷ್ಟು ಏಲಿಯನ್ಸ್ ಗಳು ಬಂದು ಆಫೀಸರ್ಸ್ ಗಳಿಗೆ ನೀರ್ ನಲ್ಲಿ ಸಿಕ್ಕಿತ್ತಲ್ಲ ಒಂದು ಏಲಿಯನ್ ಅದನ್ನ ಕರ್ಕೊಂಡು ಅಲ್ಲಿಂದ ಹೊರ್ಟ್ ಹೋಗ್ತವೆ ಆದ್ರೆ ಇನ್ನೂ ಕೂಡ ಒಂದು ಏಲಿಯನ್ ಈ ನೇವಿಯ ಶಿಪ್ ನಲ್ಲೇ ಇರುತ್ತೆ ಅಂತಂದ್ರೆ ಈ ಶಿಪ್ ನಲ್ಲಿ ಇರುವಂತ ಡೇಂಜರಸ್ ವೆಪನ್ಸ್ ಗಳನ್ನೆಲ್ಲ ನಾಶ ಮಾಡಿ ಮನುಷ್ಯರು ಏಲಿಯನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡದೇ ಇರೋ ರೀತಿ ಮಾಡೋದಕ್ಕೆ ಹೀಗೆ ಮಾಡದೇ ಇರೋದಕ್ಕೆ ಆ ತಡೆಯೋದಕ್ಕೆ ತುಂಬಾ ಪ್ರಯತ್ನ ಏನು ಕೂಡ ಪ್ರಯೋಜನ ಆಗೋದಿಲ್ಲ ಯಾಕೆ ಅಂತಂದ್ರೆ ಆ ಏಲಿಯನ್ ಅಷ್ಟು ಪವರ್ಫುಲ್ ಆಗಿರುತ್ತೆ ನಂತರ ಲೆಗ್ಸ್ ಹೇಗೋ ಮಾಡಿ ಆ ಏಲಿಯನ್ ಅನ್ನ ಶಿಪ್ ನ ಮೇಲೆ ಕರ್ಕೊಂಡು ಬರ್ತಾನೆ ಆಗ ಏಲಿಯನ್ ಗೆ ಹತ್ರದಿಂದ ಶೂಟ್ ಮಾಡಿ ಪೀಸ್ ಪೀಸ್ ಮಾಡಿ ಆ ಏಲಿಯನ್ ಅನ್ನ ನಾಶ ಮಾಡಾಕ್ತಾರೆ ಏಲಿಯನ್ಸ್ ಗಳು ಯಾಕೆ ಅವರ ಗ್ರಹದ ಜೀವಿಗಳನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತಂದ್ರೆ ಅವರ ಅವರ ಗ್ರಹದಲ್ಲಿರುವಂತಹ ಮತ್ತಷ್ಟು ಏಲಿಯನ್ಸ್ ಗಳನ್ನ ಭೂಮಿಗೆ ಕರೆಸಿ ಭೂಮಿಲಿರುವಂತಹ ಜೀವಿಗಳನ್ನೆಲ್ಲ ನಾಶ ಮಾಡಿ ಭೂಮಿನ ತಮ್ಮ ವಶಕ್ಕೆ ತಗೋಬೇಕು ಅಂತ ಅನ್ಕೊಂಡಿರ್ತವೆ ಆದ್ರೆ ಗಳು ಅವರ ಗ್ರಹದಲ್ಲಿರುವಂತಹ ಜೀವಿಗಳಿಗೆ ಸಿಗ್ನಲ್ ಅನ್ನ ಕಳಿಸೋದಕ್ಕೆ ಬೆಳಗಿನ ಜಾವದವರೆಗೂ ಕಾಯಬೇಕು ಯಾಕೆ ಅಂತಂದ್ರೆ ಈ ಕಮ್ಯುನಿಕೇಶನ್ ಡಿವೈಸ್ ಗಳು ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸಲ ಮಾತ್ರ ವರ್ಕ್ ಆಗೋದು ಈ ಕಮ್ಯುನಿಕೇಶನ್ ಡಿವೈಸ್ ಗಳಿದ್ದ ಜಾಗದಲ್ಲಿ ಒಬ್ಬ ಸೈಂಟಿಸ್ಟ್ ಕೂಡ ಇರ್ತಾನೆ ಅವನು ಸ್ಯಾಮ್ ಹಾಗೂ ಮೈಕ್ ಗೆ ಸಿಕ್ಕಿ ಏಲಿಯನ್ಸ್ ಗಳು ಅವರ ಗ್ರಹದ ಜೀವಿಗಳಿಗೆ ಸಿಗ್ನಲ್ ಕಳಿಸ್ತಿರೋ ವಿಷಯನ ಹಾಗೆ ಯಾಕೆ ಸಿಗ್ನಲ್ ಅನ್ನ ಕಳಿಸ್ತಿದ್ದಾರೆ ಅಂತ ಅನ್ನೋ ಎಲ್ಲಾ ವಿಷಯನು ಕೂಡ ಹೇಳ್ತಾನೆ ಈ ಕಡೆ ಅಲೆಕ್ಸ್ ನ ಶಿಪ್ ನಲ್ಲಿ ತೋರಿಸ್ತಾರೆ ನಾಶ ಆಗಿದ್ದಂತ ಏಲಿಯನ್ ಹೆಲ್ಮೆಟ್ ಅನ್ನು ಒಬ್ಬ ಆಫೀಸರ್ ಹಾಕೊಂಡಾಗ ಅವನಿಗೆ ಗೊತ್ತಾಗುತ್ತೆ ಈ ಹೆಲ್ಮೆಟ್ ಇರೋದು ಸೂರ್ಯನ ಕಿರಣಗಳಿಂದ ತಪ್ಪಿಸ್ಕೊಳಕೆ ಅಂತ ಅಂದ್ರೆ ಈ ಏಲಿಯನ್ಸ್ ಗಳಿಗೆ ಸೂರ್ಯನ ಕಿರಣಗಳಲ್ಲಿ ನೋಡೋದಕ್ಕೆ ಆಗೋದಿಲ್ಲ ಅಂತ ಈ ವಿಷಯ ಆಫೀಸರ್ ಅಲೆಕ್ಸ್ ಗೆ ಬಂದು ಹೇಳ್ತಾನೆ ನಂತರ ನೋಡ್ತಾ ನೋಡ್ತಿದ್ದಂಗೆನೆ ರಾತ್ರಿ ಆಗೋಗುತ್ತೆ ಅಲೆಕ್ಸ್ ಹಾಗೂ ಅವನ ಟೀಮ್ ನವರಿಗೆ ಏಲಿಯನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆಗ್ತಿರೋದಿಲ್ಲ ಯಾಕೆ ಅಂತಂದ್ರೆ ಏಲಿಯನ್ಸ್ ಗಳ ಸ್ಪೇಸ್ ಶಿಪ್ ಗಳು ರೆಡಾರ್ ನಲ್ಲಿ ಡಿಟೆಕ್ಟ್ ಆಗ್ತಿರೋದಿಲ್ಲ ಹೋಗ್ಲಿ ಹಾಗೆ ನೋಡ್ಕೊಂಡು ಅಟ್ಯಾಕ್ ಮಾಡೋಣ ಅಂತ ಅಂದ್ರೆ ಕತ್ಲು ಬೇರೆ ಅಲೆಕ್ಸ್ ನ ಶಿಪ್ ನಲ್ಲಿ ಜಪಾನ್ ನೇವಿ ಶಿಪ್ ನ ಒಬ್ಬ ಕ್ಯಾಪ್ಟನ್ ಕೂಡ ಇರ್ತಾನೆ ಅವನು ಅಲೆಕ್ಸ್ ಗೆ ಹಾಗೂ ಅವನ ಟೀಮ್ ನವರಿಗೆ ಒಂದು ಐಡಿಯಾ ನ ಕೊಡ್ತಾನೆ ಅದೇನಂತಂದ್ರೆ ಸಮುದ್ರದ ವೆದರ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂದ್ರೆ ಯಾವಾಗ ಸಮುದ್ರದಲ್ಲಿ ಅಲೆಗಳು ಬರ್ತವೆ ಸುನಾಮಿ ಏನಾದ್ರೂ ಬರ್ತಾವ ಅಂತ ಚೆಕ್ ಮಾಡೋದಕ್ಕೆ ಸೆನ್ಸರ್ಸ್ ಗಳಿರೋ ಡಿವೈಸ್ ಗಳನ್ನ ಸಮುದ್ರದಲ್ಲಿ ಇಟ್ಟಿರ್ತಾರೆ ಈ ಸಮುದ್ರದಲ್ಲಿ ಯಾವ್ದಾದ್ರು ವಸ್ತು ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡಿದ್ರೆ ನಮ್ಗೆ ಆರಾಮಾಗಿ ಗೊತ್ತಾಗೋಗುತ್ತೆ ಆ ಡಿವೈಸ್ ಅನ್ನ ಯೂಸ್ ಮಾಡಿಕೊಂಡು ಏಲಿಯನ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಸರಿ ಅಂತ ಹೇಳಿ ಆ ಡಿವೈಸ್ ಗಳನ್ನ ಯೂಸ್ ಮಾಡ್ತಾರೆ ಆಗ ಏಲಿಯನ್ಸ್ ಗಳ ಶಿಪ್ ಗಳು ಎಲ್ಲೆಲ್ಲಿ ಇವೆ ಅಂತ ಇವರಿಗೆ ಗೊತ್ತಾಗೋಗುತ್ತೆ ನಂತರ ತುಂಬಾ ತಡ ಮಾಡದೆ ಏಲಿಯನ್ಸ್ ಗಳ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದ್ರೆ ಮೊದಲನೇ ಸಲ ಟಾರ್ಗೆಟ್ ಮಿಸ್ ಆಗೋಗುತ್ತೆ ಏಲಿಯನ್ಸ್ ಗಳು ಕೂಡ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದ್ರೆ ಅವರ ಗುರಿನೂ ಕೂಡ ಮಿಸ್ ಆಗೋಗುತ್ತೆ ನಂತರ ಎರಡು ಏಲಿಯನ್ ಶಿಪ್ ಗಳು ಅಲೆಕ್ಸ್ ನ ಶಿಪ್ ಹತ್ರ ಬರ್ತಿರ್ತವೆ ಆಗ ಅಲೆಕ್ಸ್ ಆಗುವ ಟೀಮ್ ನವರು ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಬಾಂಬ್ ಗಳನ್ನ ಆ ಎರಡು ಏಲಿಯನ್ ಶಿಪ್ ಗಳ ಕಡೆಗೆ ರಿಲೀಸ್ ಮಾಡ್ತಾರೆ ಈ ಸಲ ಟಾರ್ಗೆಟ್ ಮಿಸ್ ಆಗೋದಿಲ್ಲ ಹೀಗೆ ಒಂದೇ ಏಟ್ ನಲ್ಲಿ ಎರಡು ಎರಡು ಶಿಪ್ ಗಳನ್ನ ಅಲೆಕ್ಸ್ ಹಾಗೂ ಅವನ ಟೀಮ್ ನವರು ಧ್ವಂಸ ಮಾಡಾಕ್ತಾರೆ ಈ ಕಡೆ ಸ್ಯಾಮ್ ಹಾಗೂ ಮೈಕ್ ನ ಜೊತೆ ಒಬ್ಬ ಸೈಂಟಿಸ್ಟ್ ಇರ್ತಾನಲ್ಲ ಅವನು ಒಂದು ವಿಶೇಷವಾದ ಟ್ರಿಕ್ ಅನ್ನ ಯೂಸ್ ಮಾಡಿ ರೇಡಿಯೋದ ಮೂಲಕ ಸಮುದ್ರದಲ್ಲಿರುವಂತ ಅಲೆಕ್ಸ್ ನ ಕಾಂಟ್ಯಾಕ್ಟ್ ಮಾಡ್ತಾನೆ ಆಗ ಸ್ಯಾಮ್ ಅಲೆಕ್ಸ್ ಗೆ ಹೇಳ್ತಾಳೆ ಅಲೆಕ್ಸ್ ಏಲಿಯನ್ಸ್ ಗಳು ಬೆಟ್ಟದ ಮೇಲೆ ಇರುವಂತ ಕಮ್ಯುನಿಕೇಶನ್ ಡಿವೈಸ್ ಗಳನ್ನ ಯೂಸ್ ಮಾಡಿಕೊಂಡು ಅವರ ಗ್ರಹದ ಮತ್ತಷ್ಟು ಏಲಿಯನ್ಸ್ ಗಳನ್ನ ಭೂಮಿಗೆ ಕರೆಸಿ ಭೂಮಿನ ತಮ್ಮ ವಶ್ಯಕ್ಕೆ ತಗೋಬೇಕು ಅಂತ ನೋಡ್ತಿದ್ದಾವೆ ಮೊದಲು ನೀವು ಈ ಕಮ್ಯುನಿಕೇಶನ್ ಡಿವೈಸ್ ಗಳನ್ನ ನಾಶ ಮಾಡಬೇಕು ನಿಮ್ಮ ಹತ್ರ ಐದು ಗಂಟೆ ಟೈಮ್ ಇದೆ ಐದು ಗಂಟೆಗಳ ಆದ್ಮೇಲೆ ಏಲಿಯನ್ಸ್ ಗಳು ಅವರ ಗ್ರಹದ ಜೀವಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತವೆ ಯಾಕೆ ಅಂತಂದ್ರೆ ಈ ಕಮ್ಯುನಿಕೇಶನ್ ಡಿವೈಸ್ ಗಳು ವರ್ಕ್ ಆಗೋದು ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸಲ ಮಾತ್ರ ಹೀಗಂತ ಹೇಳ್ತಿದ್ದಂಗೆನೆ ಇವರ ರೇಡಿಯೋದ ಕನೆಕ್ಷನ್ ಕೂಡ ಕಟ್ ಆಗೋಗುತ್ತೆ ನಂತರ ಇವ್ರೆಲ್ಲರಿಗೂ ಗೊತ್ತಾಗುತ್ತೆ ಏಲಿಯನ್ಸ್ ಗಳ ಮತ್ತೊಂದು ಶೇಪ್ ಇವರ ಕಡೆಗೆ ಬರ್ತಿದೆ ಅಂತ ಆ ಏಲಿಯನ್ಸ್ ಶೇಪ್ ಅನ್ನು ಕೂಡ ಬ್ಲಾಸ್ಟ್ ಮಾಡೋದಕ್ಕೆ ನೋಡ್ತಾರೆ ಆದ್ರೆ ಅದು ಟಾರ್ಗೆಟ್ ಗೆ ಸಿಗ್ತಾನೆ ಇರೋದಿಲ್ಲ ಆಗ ಇವ್ರೆಲ್ಲಾರು ಡಿಸೈಡ್ ಮಾಡ್ತಾರೆ ಕಮ್ಯುನಿಕೇಶನ್ ಡಿವೈಸ್ ಗಳಿರುವಂತ ಜಾಗಕ್ಕೆ ಏಲಿಯನ್ಸ್ ಗಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಅವುಗಳನ್ನ ಬ್ಲಾಸ್ಟ್ ಮಾಡ್ಬೇಕು ಅಷ್ಟೊತ್ತಿಗೆ ಬೆಳಕು ಕೂಡ ಆಗಿರುತ್ತೆ ಬೆಳಕಿನಲ್ಲಿ ಏಲಿಯನ್ಸ್ ಗಳನ್ನ ಸಾಯಿಸೋದು ಇನ್ನು ಕೂಡ ಈಸಿ ಆಗುತ್ತೆ ಅಂತ ನಂತರ ಎಲ್ರು ಕಮ್ಯುನಿಕೇಶನ್ ಡಿವೈಸ್ ಗಳಿರುವಂತಹ ಬೆಟರ್ ಹತ್ರ ಬರ್ತಾರೆ ಅಲ್ಲಿಗೆ ಏಲಿಯನ್ಸ್ ಗಳ ಶಿಪ್ ಕೂಡ ಬರುತ್ತೆ ಈಗ ಎರಡು ಶಿಪ್ ಗಳು ಮುಖಾಮುಖಿ ಆಗಿರ್ತವೆ ಈ ಕಡೆ ಅಲೆಕ್ಸ್ ಹಾಗೂ ಜಪಾನ್ ಆಫೀಸರ್ ಏಲಿಯನ್ಸ್ ಗಳ ಶಿಪ್ ನ ಗ್ಲಾಸ್ ಗೆ ಶೂಟ್ ಮಾಡ್ತಾರೆ ಇದರಿಂದ ಏಲಿಯನ್ಸ್ ಗಳಿಗೆ ಸೂರ್ಯನ ಬೆಳಕಿನಲ್ಲಿ ಏನು ಕೂಡ ಆಗೋದಿಲ್ಲ ಇದ್ರ ಅಡ್ವಾಂಟೇಜ್ ಅನ್ನ ತಗೊಂಡು ಅಲೆಕ್ಸ್ ನ ಟೀಮ್ ನವರು ಅವ್ರ ಹತ್ರ ಇದ್ದಂತ ಎಲ್ಲಾ ಬಾಂಬ್ಸ್ ಗಳನ್ನ ಏಲಿಯನ್ಸ್ ಗಳ ಶಿಪ್ ನ ಕಡೆಗೆ ರಿಲೀಸ್ ಮಾಡ್ತಾರೆ ಹಾಗೆ ಅವರ ಹತ್ರ ಇದ್ದಂತ ಗನ್ ಶೂಟ್ ಕೂಡ ಮಾಡ್ತಾರೆ ಇದರಿಂದ ಮೂರನೇ ಏಲಿಯನ್ ಶಿಪ್ ಕೂಡ ನಾಶ ಆಗೋಗುತ್ತೆ ಆದ್ರೆ ಅಲ್ಲಿಗೆ ಏಲಿಯನ್ಸ್ ಗಳ ಡ್ರೋನ್ ಬಂದು ಅಲೆಕ್ಸನ್ ಶಿಪ್ ಅನ್ನ ಕಂಪ್ಲೀಟ್ ಆಗಿ ನಾಶ ಮಾಡೋದಕ್ಕೆ ಶುರು ಮಾಡ್ತವೆ ಹೇಗೋ ಮಾಡಿ ಆ ಬೋಟ್ ನಲ್ಲಿದ್ದ ಇದ್ದ ಎಲ್ಲಾ ಆಫೀಸರ್ಸ್ ಗಳು ಲೈಫ್ ಬೋಟ್ ನ ಸಹಾಯದಿಂದ ಆ ಶಿಪ್ ನಿಂದನೆ ಹೊರಗಡೆ ಬರ್ತಾರೆ ಈ ಕಡೆ ಕಮ್ಯುನಿಕೇಶನ್ ಡಿವೈಸ್ ಗಳಿರುವಂತಹ ಬೆಟ್ಟದ ಮೇಲೆ ಏಲಿಯನ್ಸ್ ಗಳು ಎಲ್ಲಾ ತಯಾರನ್ನು ಮಾಡಿಕೊಂಡು ಅವರ ಗ್ರಹಕ್ಕೆ ಸಿಗ್ನಲ್ ಅನ್ನು ಕಳಿಸೋದಕ್ಕೆ ನೋಡ್ತಿರ್ತಾರೆ ಆಗ ಅಲ್ಲಿಗೆ ಸ್ಯಾಮ್ ಹಾಗೂ ಮೈಕ್ ಬಂದು ಕಾರ್ ನಿಂದ ಒಂದು ಡಿವೈಸ್ ಗೆ ಕ್ರಾಶ್ ಮಾಡ್ತಾರೆ ಇದರಿಂದ ಸಿಗ್ನಲ್ ಡಿಸ್ಕನೆಕ್ಟ್ ಆಗೋಗುತ್ತೆ ಈ ಕಡೆ ಶಿಪ್ ನಾಶ ಆಗೋಯ್ತಲ್ಲ ಅಂತ ಎಲ್ಲಾ ಆಫೀಸರ್ಸ್ ಗಳು ತುಂಬಾ ದುಃಖ ಪಡ್ತಿರ್ಬೇಕಾದ್ರೆ ಅಲೆಕ್ಸ್ ಗೆ ನೆನಪಾಗುತ್ತೆ ಇನ್ನು ಕೂಡ ನಮ್ಗೊಂದು ಶಿಪ್ ಸಿಗುತ್ತೆ ಅಂತ ಎಪ್ಪತ್ತು ವರ್ಷಗಳ ಹಿಂದಿನ ಒಂದು ಯುದ್ಧದ ಹಡಗಿದೆ ಅದು ತುಂಬಾನೇ ಸ್ಟ್ರಾಂಗ್ ಆಗಿರೋಂತ ಹಡಗು ಆದ್ರೆ ಈಗ ಅದು ಮ್ಯೂಸಿಯಂ ಆಗೋಗಿದೆ ಅಲೆಕ್ಸ್ ಆಗೋನ ನವರು ಎಪ್ಪತ್ತು ವರ್ಷಗಳ ಕಾಲ ಹಳೆಯ ಯುದ್ಧದ ಹಡಗಿನ ಹತ್ರ ಬರ್ತಾರೆ ಈ ಹಡಗಿನಲ್ಲಿ ತುಂಬಾ ಹಳೆಯ ಟೆಕ್ನಾಲಜಿ ಇರೋದ್ರಿಂದ ಅಲೆಕ್ಸ್ ನ ಟೀಮ್ ನವರಿಗೆ ಇದನ್ನ ಆಪರೇಟ್ ಮಾಡೋದಕ್ಕೆ ಬರ್ತಿರೋದಿಲ್ಲ ಆದ್ರಿಂದ ಅಲ್ಲೇ ಇದ್ದ ರಿಟೈರ್ಡ್ ನೇವಿ ಆಫೀಸರ್ಸ್ ಗಳನ್ನ ತಮ್ಮ ಸಹಾಯಕ್ಕೆ ಕರ್ಕೋತಾರೆ ಯಾಕೆ ಅಂತ ಅಂದ್ರೆ ಈ ಹಡಗನ್ನ ಮೊದಲು ಇವರೇ ಆಪರೇಟ್ ಮಾಡ್ತಿದ್ದಿದ್ದು ಎಲ್ಲರನ್ನ ಕರ್ಕೊಂಡು ಕೊನೆಯ ಏಲಿಯನ್ ಶಿಪ್ ಇರುವಂತ ಜಾಗಕ್ಕೆ ಬರ್ತಾರೆ ಇದು ಮಾಮೂಲಿ ಶಿಪ್ ಅಲ್ಲ ಇದು ಏಲಿಯನ್ಸ್ ಗಳ ಮದರ್ ಶಿಪ್ ಇದರಿಂದಾನೇ ಪ್ರೊಟೆಕ್ಟಿವ್ ಶೀಲ್ಡ್ ಕ್ರಿಯೇಟ್ ಆಗಿರೋದು ಏಲಿಯನ್ಸ್ ಗಳು ಸ್ಕ್ಯಾನ್ ಮಾಡಿ ಇವರ ಶಿಪ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಆಗ ಅಲೆಕ್ಸ್ ಒಂದು ಐಡಿಯಾ ನ ಮಾಡಿ ಶಿಪ್ ನಲ್ಲಿ ಇದ್ದ ಲಂಗೂರ್ ನ ರಿಲೀಸ್ ಮಾಡಿಸ್ತಾನೆ ಈ ಲಂಗೂರ್ ಇರೋದು ಶಿಪ್ ನ ನಿಲ್ಲಿಸೋದಕ್ಕೆ ಸಹಾಯ ಆಗಲಿ ಅಂತ ಲಂಗೂರ್ ನ ರಿಲೀಸ್ ಮಾಡಿದ್ರಿಂದ ಏಲಿಯನ್ಸ್ ಗಳ ಗುರಿ ಮಿಸ್ ಆಗೋಗುತ್ತೆ ಅಲೆಕ್ಸ್ ನ ಶಿಪ್ ನವರು ಉಳ್ಕೊಳ್ತಾರೆ ನಂತರ ಏಲಿಯನ್ಸ್ ಗಳು ಬಾಂಬ್ ಅನ್ನ ಮತ್ತೆ ರೀಲೋಡ್ ಮಾಡೋ ಅಷ್ಟರಲ್ಲಿ ಅಲೆಕ್ಸ್ ಆ ಏಲಿಯನ್ ಶಿಪ್ ನ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ ಇದರಿಂದ ಆ ದೊಡ್ಡ ಏಲಿಯನ್ ಶಿಪ್ ಕೂಡ ನಾಶ ಆಗ್ತಿರುತ್ತೆ ಈ ಯುದ್ಧದಲ್ಲಿ ಏಲಿಯನ್ಸ್ ಗಳು ಕೂಡ ಅಲೆಕ್ಸ್ ನ ಶಿಪ್ ನ ಮೇಲೆ ದಾಳಿ ಮಾಡಿ ಡ್ಯಾಮೇಜ್ ಮಾಡ್ತವೆ ನಂತರ ಅಲೆಕ್ಸ್ ನ ಟೀಮ್ ನವರು ಎಲ್ಲಾ ಬಾಂಬ್ ಗಳನ್ನ ಯೂಸ್ ಮಾಡಿಕೊಂಡು ಏಲಿಯನ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಇದರಿಂದ ದೊಡ್ಡ ಶಿಪ್ ನಾಶ ಆಗಿ ಪ್ರೊಟೆಕ್ಟಿವ್ ಶೀಲ್ಡ್ ಕೂಡ ಹೋಗುತ್ತೆ ಅಲೆಕ್ಸ್ ನ ಶಿಪ್ ನಲ್ಲಿ ಈಗ ಬರೀ ಒಂದೇ ಒಂದು ಬಾಂಬ್ ಉಳ್ಕೊಂಡಿರುತ್ತೆ ಆ ಬಾಂಬ್ ನಿಂದ ಬೆಟ್ಟದ ಮೇಲೆ ಇರುವಂತ ಕಮ್ಯುನಿಕೇಶನ್ ಡಿವೈಸ್ ಅನ್ನ ನಾಶ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಆ ಬೆಟ್ಟದ ಮೇಲೆ ಇರುವಂತ ಕಮ್ಯುನಿಕೇಶನ್ ಡಿವೈಸ್ ಗಳನ್ನ ನಾಶ ಮಾಡೋದಕ್ಕೆ ಅಂತ ಉಳ್ಕೊಂಡಿರೋ ಕೊನೆಯ ಬಾಂಬ್ ಅನ್ನ ಆ ಬೆಟ್ಟದ ಕಡೆಗೆ ರಿಲೀಸ್ ಮಾಡ್ತಾರೆ ಇದರಿಂದ ಆ ಕಮ್ಯುನಿಕೇಶನ್ ಡಿವೈಸ್ ಗಳೆಲ್ಲ ನಾಶ ಆಗಿ ಅಲ್ಲಿದ್ದಂಥ ಏಲೆನ್ಸ್ ಗಳು ಕೂಡ ಸತ್ ಹೋಗ್ತವೆ ಆದ್ರೆ ಈ ಕಡೆ ಸಮುದ್ರದಲ್ಲಿದ್ದಂತ ಏಲೆನ್ಸ್ ಗಳ ಮದರ್ ಶೇಪ್ ನಾಶ ಆಗೋದಕ್ಕೂ ಮುಂಚೆನೆ ಅಲೆಕ್ಸ್ ನ ಶಿಪ್ ಅನ್ನ ಧ್ವಂಸ ಮಾಡಬೇಕು ಅಂತ ಮೂರು ಡ್ರೋನ್ಸ್ ಗಳನ್ನ ರಿಲೀಸ್ ಮಾಡ್ತವೆ ಇನ್ನೇನು ಆ ಮೂರು ಡ್ರೋನ್ಸ್ ಗಳು ಅಲೆಕ್ಸ್ ನ ಶಿಪ್ ನ ಮೇಲೆ ದಾಳಿ ಮಾಡಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಯು ಎಸ್ ನ ಏರ್ ಫೋರ್ಸ್ ನವರು ಬಂದು ಆ ಡ್ರೋನ್ಸ್ ಗಳನ್ನ ಬ್ಲಾಸ್ಟ್ ಮಾಡಿ ಶಿಪ್ ನಲ್ಲಿ ಅಲೆಕ್ಸ್ ಹಾಗೂ ಅವನ ಟೀಮ್ ನವರನ್ನ ಕಾಪಾಡ್ತಾರೆ ಇಲ್ಲಿಗೆ ಏಲೆನ್ಸ್ ಗಳ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಮುಗಿದೋಗುತ್ತೆ ನಂತರ ಈ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ ಎಕ್ಸ್ ಮಿಲಿಟರಿ ಆಫೀಸರ್ ಮೈಕ್ ಮಾಡಿ ಕೆಲಸದಿಂದ ಯು ಎಸ್ ನೇವಿಯವರು ಅವನಿಗೆ ಸನ್ಮಾನ ಮಾಡ್ತಾರೆ ಈ ಯುದ್ಧದಲ್ಲಿ ಪ್ರಾಣ ಬಿಟ್ಟ ಸ್ಟೋನ್ ಹಾಪರ್ ಹಾಗೂ ಎಲ್ಲಾ ಸೈನಿಕರಿಗೂ ಕೂಡ ಗೌರವವನ್ನ ಸಲ್ಲಿಸುತ್ತಾರೆ ಕೊನೆಯದಾಗಿ ಅಲೆಕ್ಸ್ ಟೀಮ್ ನವರಿಗೆ ಸನ್ಮಾನ ಮಾಡ್ತಾರೆ ಹಾಗೆ ಅಲೆಕ್ಸ್ ಮಾಡಿರುವಂತ ಸಾಹಸದಿಂದ ಅವನಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ ಸ್ಯಾಮ್ ನ ತಂದೆ ಅಡ್ಮಿರಲ್ ಶೇನ್ಗೂ ಕೂಡ ಈಗ ಅಲೆಕ್ಸ್ ಇಷ್ಟ ಆಗಿರ್ತಾನೆ ಆದ್ರಿಂದ ಸ್ಯಾಮ್ನ ಅಲೆಕ್ಸ್ ಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೋತಾರೆ ಇಲ್ಲಿಗೆ ಈ ಅಮೇಜಿಂಗ್ ಏಳಿನ್ ಥ್ರಿಲ್ಲರ್ ಮೂವಿ ಎಂಡ್ ಆಗುತ್ತೆ ಈ ವಿಡಿಯೋ ಹೇಗನ್ನಸು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಇಷ್ಟ ಇತ್ತು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂಟಿಲ್ ದನ್ ಸ್ಟೇಟ್ ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ